ನಮಸ್ಕಾರ. ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ ಅಂದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರೊಂದಕ್ಕೆ ಹೇಳುತ್ತಿದ್ದಂಥ ಕಥೆಗಳಲ್ಲಿ ಒಂದು. ಶ್ರೀರಾಮಕೃಷ್ಣ ಪರಮಹಂಸರ ಕಥೆಗಳನ್ನು ಮನಪೂರ್ವಕವಾಗಿ ಆಲಿಸಿದಾಗ ಮಹತ್ತರ ವ್ಯಕ್ತಿಗಳಾಗಿ ಪರಿವರ್ತನೆಯಾಗುವುದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಉದಾಹರಣೆ ಅಂದಲ್ಲಿ ಸ್ವಾಮಿ ಸುಖಾನಂದರು, ಸ್ವಾಮಿ ವಿವೇಕಾನಂದರು ಇತ್ಯಾದಿ. ಹಾಗಾದರೆ ಅವರು ಹೇಳುತ್ತಿದ್ದಂಥ ಕಥೆಗಳಲ್ಲಿ ಒಂದು ಅಮೂಲ್ಯ ಕಥೆಯನ್ನು ಈಗ ಕೇಳೋಣ. ವ್ಯಕ್ತಿಯೊಬ್ಬ ನದಿಯ ತೀರದಲ್ಲಿ ಕುಳಿತು ನದಿಯ ಸೌಂದರ್ಯವನ್ನು ಸವಿಯುತ್ತಿದ್ದ. ಸುಂದರವಾದ ಊರುಗೋಲು ನೀರಿನಲ್ಲಿ ಹೋಗುತ್ತಿತ್ತು. ಅದನ್ನು ನೋಡಿದಂಥ ಆತ ನೀರಿನಲ್ಲಿ ಧುಮುಕಿದ. ಅದನ್ನು ಕಷ್ಟಪಟ್ಟು ಈಜಿ ಅದನ್ನು ಹಿಡಿದು ತರುವ ಸಂದರ್ಭದಲ್ಲಿ ನೀರಿನ ರಭಸ ಹೆಚ್ಚಾಯಿತು. ನಂತರ ಕೋಲನ್ನು ಬಿಟ್ಟು ಈಜುವುದರ ಕಡೆ ಗಮನವನ್ನು ಕೊಟ್ಟು ಬಂದು ದಡವನ್ನು ಸೇರಿದ. ನಂತರ ಅಳತೊಡಗಿದ. ಇಷ್ಟೊಂದು ಸುಂದರವಾದ ಊರುಗೋಲು ಹೊರಟು ಹೋಯಿತೆ, ಅಳುತ್ತಿದ್ದ. ಸಾಧು ಒಬ್ಬರು ಆ ಹಾದಿಯಲ್ಲಿ ಹೋಗುತ್ತಿದ್ದರು. ಅಳುವಿಕೆಯನ್ನು ಗಮನಿಸಿ ಅಲ್ಲಿಗೆ ಬಂದು ಕೇಳಿದರು, ಏತಕ್ಕಾಗಿ ಅಳುತ್ತಿದ್ದೀಯಾ? ಆತ ನಡೆದ ವಿಚಾರವನ್ನೆಲ್ಲ ಹೇಳಿದ. ನಂತರ ಸಾಧುಗಳು ಕೇಳಿದರು, ನೀನು ನದಿಗೆ ಇಳಿಯುವಾಗ ನಿನ್ನಲ್ಲಿ ಯಾವುದಾದರೂ ವಸ್ತು ಇತ್ತೆ? ಇಲ್ಲ. ಹಾಗೆ ಹೊರಬಂದಾಗಲೂ ನಿನ್ನಲ್ಲಿ ಏನೂ ಇರಲಿಲ್ಲ. ನದಿಯಿಂದ ಬಂದದ್ದು ನದಿಗೆ ಹೋಗಿದೆ. ಅದಕ್ಕೆ ಏತಕ್ಕಾಗಿ ಅಳಬೇಕು? ನಾವು ಅಳುವುದರಿಂದ ಯಾವುದೇ ರೀತಿ ಒಂದು ಪ್ರಯೋಜನ ದೊರೆಯುವುದಿಲ್ಲ ಅಲ್ಲವೇ? ನಮ್ಮ ಜೀವನದಲ್ಲೂ ಇದೇ ರೀತಿ. ಜೀವನ ಒಂದು ರೀತಿ ನದಿ ಇದ್ದಂತೆ. ಬಹಳಷ್ಟು ವಸ್ತುಗಳು, ವ್ಯಕ್ತಿಗಳು, ಪ್ರಾಣಿಗಳು, ಘಟನೆಗಳು ಬಂದು ಹೋಗುತ್ತವೆ. ಕಳೆದು ಹೋದ ವಸ್ತುಗಳು, ವ್ಯಕ್ತಿಗಳ ಬಗೆಗೆ ನಾವು ಸದಾ ಕಾಲದಲ್ಲಿ ಯೋಚಿಸುತ್ತಾ ಕುಳಿತಲ್ಲಿ ನಮ್ಮ ಶಕ್ತಿ ವ್ಯಯವಾಗುತ್ತದೆ, ನಮ್ಮ ಸಾಮರ್ಥ್ಯದ ಒಂದು ವ್ಯಯವಾಗುತ್ತದೆ. ನಾವು ಮಾಡಬೇಕಾಗಿರ್ತಕ್ಕಂಥ ಮಹತ್ತರವಾದಂಥ ಕಾರ್ಯಗಳು ತಡೆಯಾಗುತ್ತವೆ. ಹಾಗಾಗಿ ಅವುಗಳ ಬಗೆಗೆ ಯೋಚಿಸುವುದನ್ನು ಬಿಟ್ಟು ನಾವು ಮಾಡಬೇಕಾದ ಒಳ್ಳೆಯ ಕಾರ್ಯಗಳ ಕಡೆಗೆ ಗಮನವನ್ನು ಕೊಡಬೇಕು. ಇದನ್ನು ಹೇಳಿದ ನಂತರ ಆತ ಕಣ್ಣನ್ನು ಒರೆಸಿಕೊಳ್ಳುತ್ತಾ, ಹೌದು, ನಾನು ಸಾಧನೆಯನ್ನು ಮಾಡಬೇಕು, ಈ ರೀತಿಯಲ್ಲಿ ಆತ ನೆನೆಯುತ್ತಾ ನಡೆದು ಹೋದ. ಈ ರೀತಿಯಲ್ಲಿ ಹಲವಾರು ಹಂತಗಳು, ಒಂದು ವಸ್ತುವನ್ನು ಕಳೆದುಕೊಳ್ಳುತ್ತೇವೆ, ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತೇವೆ, ಅಥವಾ ಹಣ ಕಳೆದು ಹೋಗಿರುತ್ತೆ. ಅವುಗಳು ನಮಗೆ ಮಾರ್ಗದರ್ಶನವಾಗಿರ್ತವೆ. ದೇ ಆರ್ ದಿ ಸ್ಟೆಪ್ ಸ್ಟೋನ್ ಫಾರ್ ಅವರ್ ಗ್ರೋತ್. ಮುಂದೆ ನಮ್ಮ ನಿಲುವಿಗೆ ಬಹಳವಾಗಿ ಅವುಗಳು ಸಹಾಯವನ್ನು ಮಾಡುತ್ತವೆ. ಅವುಗಳ ಬಗೆಗೆ ಕೊರಗುವುದನ್ನು ಬಿಟ್ಟು ಅವುಗಳಿಂದ ಕಲಿತಕ್ಕಂಥ ಪಾಠವನ್ನು ನೆನೆಯುತ್ತಾ ಜೀವನದಲ್ಲಿ ಮುಂದೆ ಸಾಗೋಣ. ನಮಸ್ಕಾರ.